ಅಂತ ವಿಚಾರ ಬಂದಾಗ ಇವತ್ತು ಇಡೀ ದೇಶ ಒಂದಾಗ್ತಾ ಇದೆ. ಪಾಕಿಸ್ತಾನ ಇದ್ಯಾವಾಗ ನೆನಪಾಗಿತ್ತು? ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಯುವಕರು ಯೌವನಕ್ಕೆ ಬೆಂಕಿ ಕೊಟ್ಟರು, ಜೀವನಕ್ಕೆ ಬಲಿದಾನ ಮಾಡಿದ್ರು. ಲಕ್ಷ ಲಕ್ಷ ಜನ ಪಾಕಿಸ್ತಾನ ಆಗಬೇಕು ಅಂತ ಅವರು ಹೋರಾಟ ಮಾಡಿದ್ರ. ಅವರೆಲ್ಲರ ಕನಸು ನಮ್ಮ ತಾಯಿ ಭಾರತಿ ಗುಲಾಮಳಾಗಿದ್ದಾಳೆ. ಗ್ರೀಕರು, ಮೊಘಲರು, ಹೂನ್ರು, ಬ್ರಿಟಿಷರು ಎಲ್ಲರೂ ಬಂದು 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 ನಮ್ಮ ತಾಯಿ ಭಾರತಿಯನ್ನ ಗುಲಾಮರಾಗಿರುವಂತಹ ಈ ಸಂದರ್ಭದಲ್ಲಿ ಅವಳಿಗೆ ಬಂದ ಮುಕ್ತ ಮಾಡಬೇಕು. ಈ ದೇಶದ ತಾಯಿ ಪ್ರಪಂಚಕ್ಕೇನೆ ಜಗಜ್ಜನನೇ ಆಗ್ಬೇಕು ಅಂತ ಅನೇಕ ವ್ಯಕ್ತಿಗಳು ಪ್ರಾಣ ಕೊಟ್ಟರು. ಇವತ್ತು ಆರ್ಟಿಕಲ್ 370 ಈ ಕಾಯ್ದೆಯನ್ನ ರದ್ದು ಮಾಡಿದ್ದು ಇಡೀ ದೇಶ ಮೆಚ್ಚುತ್ತಾ ಇದೆ. ಅಷ್ಟೇ ಅಲ್ಲ, ಈ ಮೆಚ್ಚುತ್ತಾ ಇರುವಂತ ಸಂದರ್ಭ ಆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೀವು ಸನ್ಮಾನ ಮಾಡ್ತಾ ಇದ್ದೀರಿ. ಶ್ರೀರಾಮ ಸೇನೆ ಸನ್ಮಾನ ಮಾಡೋದು ವಿಶೇಷ ಅಂತ ನನಗೇನು ಅನ್ಸಲ್ಲ. ಸ್ವಲ್ಪ ಮೋದಿ ಬರೋಕ್ಕಿಂತ ಮುಂಚೆ ಇಡೀ ವಿಶ್ವದ ಎಲ್ಲ ಕ್ರಿಶ್ಚಿಯನ್ ರಾಷ್ಟ್ರಗಳು, ಮುಸಲ್ಮಾನ್ ರಾಷ್ಟ್ರಗಳು ಯಾರ ಜೊತೆಗಿದ್ರು? ಪಾಕಿಸ್ತಾನ ಜೊತೆಗಿದ್ರು. ಪಾಕಿಸ್ತಾನಗೆ ಮದ್ದು ಗುಂಡು ಎಲ್ಲ ಕೊಡ್ತಾ ಇದ್ರು, ಆರ್ಥಿಕ ನೆರವು ಕೊಡ್ತಾ ಇದ್ರು. ಇವತ್ತು ಭಾರತ ಅಂದು ಒಪ್ಪಂಟಿಗಾಗಿದ್ದಂತ ಭಾರತವನ್ನ ಇಡೀ ಪ್ರಪಂಚದಲ್ಲಿ ನರೇಂದ್ರ ಮೋದಿ ಸುತ್ತಾಟ ಮಾಡಿ ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಭಾರತಾಂಬೆ ವಿಶ್ವದ ತಾಯಿ ಅಂತ ತೋರಿಸ್ಕೊಟ್ಟಂತ ಮೋದಿಗೆ ಇಡೀ ಪ್ರಪಂಚ ಇವತ್ತು ನಿಂತದೆ ನಾವಿದೆ ಅಂತ ತೋರ್ತಾ ಇದ್ದಾರೆ. ಇವತ್ತು ಪಾಕಿಸ್ತಾನ ಒಬ್ಬಂಟಿಗರು, ಅವತ್ತು ಭಾರತ ಒಬ್ಬಂಟಿಗರಾಗಿದ್ವಿ. ಇವತ್ತು ಇಡೀ ವಿಶ್ವ ಭಾರತದ ಜೊತೆ ಇರೋ ಕಾರಣ ನರೇಂದ್ರ ಮೋದಿ ಹೇಳ್ತಾರೆ, ನಾವಿವತ್ತು ಹೊಸದಾಗಿ ಹೇಳ್ತೀರ ಸರ್ವೇ ಜನ ಸುಖಿನೋ ಭವಂತು. ಇವತ್ತಿನ ಮಾತಲ್ಲ ಅದು, ಅನೇಕ ವರ್ಷಗಳಿಂದ ರುಚಿ ರುಚಿ ಮುನಿಗಳು ಈ ದೇಶಕ್ಕೆ ತಂದುಕೊಟ್ಟಂತ ಒಂದು ವಿಶೇಷವಾದ ವೈಚಾರಿಕ ವಿಚಾರ. ಆ ವಿಚಾರವನ್ನು ಇಟ್ಕೊಂಡು ಮೋದಿ ಪ್ರಪಂಚದಲ್ಲಿ ಇವತ್ತು ವಿಶ್ವವನ್ನೇ ಗೆದ್ದಿದ್ದಾರೆ. ಆದಿಗ 370 ಬಗ್ಗೆ ನಾವೆಲ್ಲ ಸಂತೋಷ ಪಡ್ತಾ ಇದ್ದೀವಿ. ಭಾರತ ಕಾಶ್ಮೀರದ ಬಗ್ಗೆ ಚರ್ಚೆ ಆಗ್ತದೆ. ಯಾವುದದು? ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂದ್ರೆ ಅರ್ಥ ಏನು? ಕಾಶ್ಮೀರದ ಭಾಗವನ್ನ ಪಾಕಿಸ್ತಾನ ಆಕ್ರಮ ಮಾಡದೆ ಅಂತ ಆಕ್ರಮಣಕಾರಿ ಅವರು. ಇದನ್ನ ಇಡೀ ಪ್ರಪಂಚ ಒಪ್ಪಿದೆ. ಇವತ್ತು ತುಂಬಾ ಸ್ಪಷ್ಟವಾಗಿದ್ದೇನೆ, ಆರ್ಟಿಕಲ್ 370 ಬಗ್ಗೆ ವಿಶೇಷ ಅಲ್ಲ, ಇವತ್ತಿಲ್ಲ ನಾಳೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾರತದಂಗ ಆಗೇ ಆಗತ್ತೆ, ಅನುಮಾನ ಬೇಡ. ಇಮ್ರಾನ್ ಖಾನ್ ಹೇಳಕ್ ಇಷ್ಟಪಡ್ತೇನೆ ನಾನು, ಯಾಕೆಂತಂದ್ರೆ ಭಾರತದ ಭೂಮಿ ಲಾಲ್ ಚೌಕದಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ್ರು, ನೆನಪಿಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಕಾಶ್ಮೀರದ ವಿಚಾರದ ಬಗ್ಗೆ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿದ ಎಂಪಿಗಳು ಪ್ರಸ್ತಾಪ ಮಾಡಿದ್ರು, ನಮ್ಮ ದೇಶದ ಭೂಮಿ ಅಲ್ಲಿ ಪಾಕಿಸ್ತಾನ ಧ್ವಜ ಹಾರ್ತಾ ಇದೆ, ಇದನ್ನ ಕಿತ್ತಾಕ್ಬೇಕು. ಕಾಂಗ್ರೆಸ್ ಇವರು ತಯಾರಿಲ್ಲ. ಆ ಭಯೋತ್ಪಾದಕರು ಏನ್ ಬರೆದಿದ್ರು? ತಾಯಿ ಮೊಲೆ ಹಾಲು ಕುಡಿದಂತ ಗಂಡಸರು ಭಾರತದಲ್ಲಿ ಇದ್ರೆ ಅಲ್ಲಿ ಪಾಕಿಸ್ತಾನ ಧ್ವಜವನ್ನು ತೆಗೆದು ಹಿಂದೂಸ್ತಾನ್ ಧ್ವಜ ಹಾಕಿದ್ರೆ 10 ಲಕ್ಷ ರೂಪಾಯಿ ಬಹುಮಾನ. ಸವಾಲು, ನೀವು ಗಂಡಸರು ಹೌದೋ ಅಲ್ಲೋ ಅಂತ ಅಲ್ಲ, ನೀವು ಗಂಡಸರೇ ಅಲ್ಲ ಅಂತೇಳಿ ಭಯೋತ್ಪಾದಕರು ಹೇಳ್ತಾ ಇದ್ರು. ಅಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ತಿರಂಗ ಯಾತ್ರೆ ಆಯ್ತು. ಅವರು ಅವಾಗ ಗುಜರಾತ್ ಮುಖ್ಯಮಂತ್ರಿನೂ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ. ಇಡೀ ದೇಶದಲ್ಲಿ ಕೇಸರಿ ವಾಹಿನಿ ಚಾಲು ಮಾಡಿ, ಯಾರ್ಯಾರು ಯುವಕರು ನೀವು ತಯಾರಿದ್ದೀರಿ, ಬನ್ನಿ ಕಾಶ್ಮೀರಕ್ಕೆ ಹೋಗೋಣ, ಆ ಪಾಕಿಸ್ತಾನ ಧ್ವಜನ ತಿಕ್ಕಿತ್ತಾಕಿ ಭಾರತ ಧ್ವಜನ ಹಾರಿಸೋಣ, ಬನ್ನಿ ಅಂತೇಳಿ ಮುರಳಿ ಮನೋಹರ್ ಜೋಶಿ ನೇತೃತ್ವದಲ್ಲಿ ಹೊರಟಾಗ ನರೇಂದ್ರ ಮೋದಿ ಸಂಚಾರ. ನನ್ನ ಸೌಭಾಗ್ಯ, ಆಗ ಬಿಜೆಪಿ ಕರ್ನಾಟಕ ರಾಜ್ಯ 4 MLA, ರಾಜ್ಯದ ಬಿಜೆಪಿಯ
ಯುವಮೋರ್ಚಾ ಅಧ್ಯಕ್ಷ ನರೇಂದ್ರ ಮೋದಿ ಡೆಲ್ಲಿಗೆ ಮತ್ತೆ 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 ಕರೆಸ್ತಾ ಇದ್ರು, ಬೈಠಕ್ ಕರೆಸ್ತಾ ಇದ್ರು. ನಿಮ್ಮೆಲ್ಲರಿಗೂ ಗೊತ್ತು ಮತ್ತೆ ಮತ್ತೆ ಬೈಠಕ್ಕೆ ಯಾಕೆ ಕರೀತಾರೆ? ಎಷ್ಟು ಜನ ಜಾಸ್ತಿ ಕರ್ಕೊಂಡು ಬರ್ತೀರಿ, ಎಷ್ಟು ಜನ ಜಾಸ್ತಿ ಕರ್ಕೊಂಡು ಬರ್ತೀರಿ, ಇದು ನಮ್ಮ ಪದ್ಧತಿ, ಸಂಘಟನೆ ಎಷ್ಟು ಬೆಳೆಸ್ತೀರಿ? ನರೇಂದ್ರ ಮೋದಿ ಹತ್ತಾರು ಬಾರಿ ನಂಗೆ ಕರೆದಿದ್ರು, ಅವಾಗ ಹೋಗಿ ಕೊನೆ ಒಂದು ಮಾತು ಹೇಳಿದ್ರು, ನನಗೇನು ಹೇಳಬೇಡ, ಕರ್ನಾಟಕದ ಒಂದು ಸ್ಪೆಷಲ್ ಟ್ರೈನಲ್ಲಿ ಯುವಕರು ಬರಬೇಕು ಅಂದ್ರು. ಸ್ಪೆಷಲ್ ಟ್ರೈನ್ ಹೋದ್ವಿ. ಹೋಗ್ತಾ ಇರಂತ ಸಂದರ್ಭದಲ್ಲಿ, ರೈಲಲ್ಲಿ ಹೋಗ್ತಾ ಇರಂತ ಸಂದರ್ಭದಲ್ಲಿ ದೇಶಭಕ್ತ ಗೀತೆಗಳನ್ನು ಹಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಶ್ಮೀರದಲ್ಲಿ ಇದ್ದಂತ ಒಬ್ಬ ಮುಸಲ್ಮಾನ್ ಕೇಳ್ದ, ಎಲ್ಲಿ ಹೊರಟಿದ್ದೀರಿ ಅಂತ. ನಾನು ಹೇಳಿದೆ, ಈ ರೀತಿ ಲಾಲ್ ಚೌಕಕ್ಕೆ ಹೊರಟಿದ್ದೀವಿ, ಅಲ್ಲಿ ಸವಾಲ್ ಹಾಕಿದ್ದಾರೆ, ಅದಕ್ಕೆ ಪಾಕಿಸ್ತಾನ ಧ್ವಜ ಕಿತ್ತಾಕಿ ಹಿಂದೂಸ್ತಾನ್ ಧ್ವಜ ಹಾಸ್ಬೇಕು ಅಂತ ಹೊರಟಿದ್ದೇವೆ. ಅವನ ಕಣ್ಣಲ್ಲಿ ನೀರು ಬಂತು, ಮುಸಲ್ಮಾನ್ ಅವನು ಕಣ್ಣಲ್ಲಿ ನೀರು ಬಂತು. ನಿಮ್ ಕೈ ಮುಗಿದು ಹೇಳ್ತಾನೆ, ಹೋಗ್ಬೇಡಿ ಅಂತ. ಅವನು ಯಾಕೆ ಅಂದೆ, ಅವನ ವೈಯಕ್ತಿಕ ಜೀವನದ ಕಟ್ಟೆ ಹೇಳ್ತಾನೆ. ನನ್ಗೆ ಇಬ್ರು ಹೆಣ್ಮಕ್ಳಿದ್ರು, ಆ ಹೆಣ್ಣು ಇಬ್ರು ಹೆಣ್ಮಕ್ಳ ಜೊತೆಗೆ ಮನೆಯಲ್ಲಿ ಟಿವಿ ನೋಡ್ತಾ ಕೂತಿದ್ದೆ. ಇಬ್ರು ಇದ್ದಕ್ಕಿದ್ದಾಗೆ ಒಳ ನುಗ್ ಬಂದ್ರು. ಅವ್ರು ಯಾರು ಅಂದ್ರೆ ಭಯೋತ್ಪಾದಕರು ಅಂತ ಅವರೇ ಪರಿಚಯ ಮಾಡಿಕೊಂಡ್ರು. ಪೊಲೀಸರು ನಮ್ಮ ಮಟ್ಟಿಸ್ಕೊಂಡ್ ಬಂದಿದ್ದಾರೆ, ಭಯೋತ್ಪಾದಕರು ಅಂತ ನಮ್ಮನ್ನು ಹಿಡ್ಕೊಟ್ರೆ ಜೈಲಿಂದ ಹೊರಗೆ ಬಂದಂತರ ನಿನ್ನ ನಿಮ್ಮ ಹೆಣ್ಮಕ್ಳನ್ನ ತೆಗೆದು ಬಿಡ್ತೀವಿ. ಯಾವ ಕಾರಣಕ್ಕೂ ಭಯೋತ್ಪಾದಕರು ಅಂತ ಹೇಳ್ಕೊಡುದು. ಏನ್ ಹೇಳ್ಬೇಕು, ನಮ್ಮ ಮನೆಯ ಇಬ್ರು ಅಳಿಯಂದ್ರು ಅಂತ ಹೇಳ್ಬೇಕು ಅಂತ ಹೇಳಿ ಪಕ್ಕದಲ್ಲಿ ಕೂತು. ಪೊಲೀಸರು ಬಂದು ಮನೆಯೆಲ್ಲ ಹುಡುಕು, ಯಾರು ಇವ್ರು ಅಂತ ಕೇಳ್ತಾರೆ, ಇಬ್ರು ಹೆಣ್ಮಕ್ಳು ಇಬ್ರು ನನ್ನ ಅಳಿಯಂದ್ರು ಅಂತ ಹೋದ್ರು. ಆ ಕೆಟ್ಟ ರಕ್ತ, ಎಂತ ರಕ್ತ ಅದು. ಅವ್ರು ಹೇಳ್ತಾರೆ, ನೀನೇನ್ ಹೇಳಿದೆ, ನಮ್ಮನ್ನ ಅಳಿಯಂದ್ರು ಅಂತ ತಾನೆ ಅಂತೇಳಿ ಆ ವ್ಯಕ್ತಿನ ಕಟ್ಟಾಕಿ ಇಬ್ರು ಹೆಣ್ಮಕ್ಳ ಜೊತೆ ರಾತ್ರಿಯಲ್ಲಿ ಅತ್ಯಾಚಾರ ಮಾಡಿ ಆ ಇಬ್ರು ಹೆಣ್ಮಕ್ಳು ಬೆಳಿಗ್ಗೆ ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ಆ ಕೆಟ್ಟ ರಕ್ತದ ಒಂದು ವ್ಯವಸ್ಥೆ, ಅವ್ರ ಕಣ್ಣೀರ್ ಆಗ್ತ. ನಾನು ಅದಕ್ಕೆ ಅವ್ನು ಹೇಳಿದೆ, ಅಪ್ಪ ಆ ಭಯೋತ್ಪಾದಕರು ಮಾಡಿದಂತ ಬದುಕಿಗೆ ನಿಮ್ಮ ಇಬ್ರು ಹೆಣ್ಮಕ್ಳು ಹೋದ್ರು, ಇನ್ನು ಎಷ್ಟು ಜನ ಹೆಣ್ಮಕ್ಳು ಹೋಗ್ಬೇಕು? ಅದಕ್ಕೋಸ್ಕರ ಭಾರತಾಂಬೆ ರಕ್ತ ನಮ್ಮ ಮೈಯಲ್ಲಿ ಹರಿತಾ ಇದೆ. ಅಲ್ಲೋಗಿ ತೋರಿಸ್ತೀವಿ, ಲಾಲ್ ಚೌಕದಲ್ಲಿ ಪಾಕಿಸ್ತಾನ ಧ್ವಜ ತೆಗಿತೇವೆ, ಹಿಂದೂಸ್ತಾನ್ ಧ್ವಜ ಹಾಕ್ತೇವೆ, ತಾಯಿ ಮನೆ ಹಾಕೊಡ್ದಿಂದ ತೋರಿಸ್ತೇವೆ. ಈ ರೀತಿ ಹೋಗಿ ಅಲ್ಲಿ ತೀರ್ಮಾನ ಮಾಡಿದಂಗೆ ಪಾಕಿಸ್ತಾನ ಧ್ವಜವನ್ನ ಕಿತ್ತಾಕಿ ಹಿಂದೂಸ್ತಾನ್ ಧ್ವಜವನ್ನ ಅಲ್ಲಿ ಹಾರಿಸಿ ತಾಯಿ ಮನೆ ಹಾಕೊಡ್ದಿ ತೋರ್ ಬಂದ್ವಿ. ಇವೆಲ್ಲ ಸ್ವಾಭಿಮಾನದ ಸಂಕೇತ. ಬಾಬರಿ ಮಸೀದಿ, ಬಾಬರಿ ಮಸೀದಿ ಅಂತ ಬಹಳ ಜನ ಕೂಗ್ತಾರೆ ಇವತ್ತಿಗೂ ಕೂಡ. ಪಾಕಿಸ್ತಾನದವರು ಅವ್ರಿಗೆ ಹುಟ್ಟಿದ್ದಾರೆ ಅನ್ನೋದು ಕೆಲವರು. ಯಾರು ಬಾಬರು, ಅವನು ಈ ದೇಶಕ್ಕೆ ಏನು ಸಂಬಂಧ? ಯಾರೋ ವಿದೇಶಿ ವ್ಯಕ್ತಿ ಇಲ್ಲಿ ಬರ್ತಾನೆ, ಇಡೀ ದೇಶ ಪ್ರಪಂಚ ಬೆಚ್ಚಂತ ರಾಮನ ಮಂದಿರ ಇದ್ದಂತ ಜಾಗವನ್ನ ಹೊಡೆದು ಭಗ್ನ ಮಾಡ್ತಾನೆ, ಅಲ್ಲಿ ಬಾಬರಿ ಮಸೀದಿ ಕಟ್ತಾನೆ. ಬಾಬರಿ ಮಸೀದಿ ಈ ದೇಶದ ಹಿಂದೂಗಳು ನಪಮುಸುಕರ? ಇದಕ್ಕೆ ಹಿಂದುತ್ವ ಜಾಗೃತಿ ಆಯ್ತು, ಇಡೀ ದೇಶದ ಯುವಕರಲ್ಲಿ ನುಗ್ಗಿದ್ರು. ಬಾಬರಿ ಮಸೀದಿ ಅಂತ ಹೇಳ್ತಾರೆ ಕಟ್ಟಡ ಧ್ವಂಸ ಮಾಡಿ ಅಲ್ಲಿ ರಾಮಲಾಲ ಒಂದು ಮಂದಿರವನ್ನ ತಾತ್ಕಾಲಿಕ ಮಾಡಿ ಬಂದಿದ್ದಾವೆ. ಪರ್ಮನೆಂಟ್ ಆಗಿ ರಾಮ ಮಂದಿರವನ್ನ ಅಲ್ಲಿ ಕಟ್ಟಾಕತ್ತೇವೆ, ಅನುಮಾನ ಬೇಡ. ಇವೆಲ್ಲ ಸ್ವಾಭಿಮಾನದ ಸಂಕೇತ. ನಾನು ಅದಕ್ಕೋಸ್ಕರ ಹೇಳಿದೆ, ಆ ಬಾಬರಿ ಮಸೀದಿ ಅಂತ ಹೇಳ್ತಾ ಇದ್ದಂತ ಮಸೀದಿ ಕಿತ್ತಾಕಿದ್ವಿ, ಇವತ್ತು ಸನ್ಮಾನ ಮಾಡಿದ್ರಿ. ನನ್ನ ಪೂಜ್ಯರಾದ ಪ್ರಕಾಶರಾದ್ರು ಹೇಳಿದ್ರು, ಪಾವಗಡ ಪ್ರಕಾಶ್ ಅವರು, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ, ನರೇಂದ್ರ ಮೋದಿಗೆ ಜೈಕಾರವನ್ನು ಹೇಳಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.